ನೂರ ಇಪ್ಪತ್ತು ಬಂದೈತೆ. ನಿಮ್ಮ ಮಕ್ಕಳನ್ನ ಸ್ಕೂಲ್ ಬಸ್ಗೆ ಹತ್ತಿಸಿ ಚೆನ್ನಾಗಿ ಓದಿ ಬಾಕಂದ ಅಂತ ಟಾಟಾ ಮಾಡ್ತಿದ್ದೀರಾ. ಸ್ಕೂಲ್ ಮುಗಿದ ಸ್ವಲ್ಪ ಹೊತ್ತಿಗೆ ಮಗು ಸೇಫ್ ಆಗಿ ಮನೆಗೆ ಬಂದು ಸೇರುತ್ತೆ ಅಂತ ಕಾಯ್ತಾ ಇರ್ತೀರಾ. ಹಾಗಿದ್ರೆ ದಯವಿಟ್ಟು ಸ್ವಲ್ಪ ಎಚ್ಚರದಿಂದ ಇರಿ. ಅದ್ಯಾವ ಸ್ಕೂಲ್ ವ್ಯಾನು ಬಸ್ಸಿನ ಡ್ರೈವರ್ಗಳು ದಿನ ಬೆಳಗ್ಗೆ ಸಂಜೆ ನಿಮ್ಮ ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡ್ತಾರೋ ಅದೇ ಡ್ರೈವರ್ಗಳು ಬೆಳ್ಳಂ ಬೆಳಗ್ಗೆನೆ ಕುಡಿದು ಗಾಡಿ ಓಡಿಸಿದ್ರೆ ನಿಮ್ಮ ಮಕ್ಕಳ ಸೇಫ್ಟಿ ಕತೆ ಏನು ಅನ್ನೋದನ್ನ ಹಾಗೆ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಟ್ರಾಫಿಕ್ ಪೊಲೀಸರು ಏಕಾಏಕಿಯಾಗಿ ನಡೆಸಿದ ಆಲ್ಕೋಹಾಲ್ ಟೆಸ್ಟ್ ಡ್ರೈವ್ನಲ್ಲಿ ಬರೋಬ್ಬರಿ 23 ಮಂದಿ ಎಣ್ಣೆ ನಶೆಯಲ್ಲಿದ್ದ ಡ್ರೈವರ್ಗಳು ಸ್ಕೂಲ್ ವ್ಯಾನ್ ಓಡಿಸ್ತಿರ್ಬೇಕಾದ್ರೇನೆ ತಗ್ಲಾಕೊಂಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ 9:30 ಅಂದ್ರೆ ಸ್ಕೂಲ್ ಶುರುವಾಗೋ ಹೊತ್ತಿನವರೆಗೆ ನಡೆದ ಈ ಆಲ್ಕೋಹಾಲ್ ಟೆಸ್ಟ್ ಡ್ರೈವ್ನಲ್ಲಿ ಬೆಂಗಳೂರಿನಾದ್ಯಂತ ಪೊಲೀಸರು 3016 ಜನ ಸ್ಕೂಲ್ ಬಸ್ ವ್ಯಾನ್ ಡ್ರೈವರ್ಗಳನ್ನ ಚೆಕ್ ಮಾಡಿದ್ದಾರೆ. ಈ ಪೈಕಿ 23 ಮಂದಿಗೆ ಆಲ್ಕೋಹಾಲ್ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದೆ. ಬೇಜವಾಬ್ದಾರಿಯಿಂದ ಕುಡಿದು ಗಾಡಿ ಓಡಿಸುತ್ತಿದ್ದ ಈ ಡ್ರೈವರ್ಗಳ ಮೇಲೆ 185 IMV ಆಕ್ಟ್ ಅಡಿಯಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದು ಅವರ ಲೈಸೆನ್ಸ್ಗಳನ್ನ ವಶಪಡಿಸಿಕೊಂಡು ಸಂಬಂಧಪಟ್ಟ RTOಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, FC ಕ್ಲಿಯರೆನ್ಸ್ ಇಲ್ಲದೆ ಸಂಚರಿಸುತ್ತಿದ್ದಂತಹ 11 ಸ್ಕೂಲ್ ಬಸ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ನಗರದಲ್ಲಿ ಇವತ್ತು ಬೆಳಗ್ಗೆ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಎಲ್ಲ ಶಾಲಾ ವಾಹನಗಳ ಚಾಲಕರ ಮೇಲೆ ಒಂದು ಕಾರ್ಯಾಚರಣೆ ನಡೆಸಿದ್ದು, ಯಾರು ಪಾನಮತ್ತರಾಗಿತ್ತೆ ಅಂತ ಅವ್ರು ಪರೀಕ್ಷೆ ಮಾಡಿ ಅವ್ರ ವಿರುದ್ಧ ಕ್ರಮವನ್ನು ಜರುಗಿಸಿದ್ದೀವಿ. ಇವತ್ತು ಸುಮಾರು 3016 ವಾಹನಗಳನ್ನು ಪರೀಕ್ಷೆ ಮಾಡಿ ಅದರಲ್ಲಿ 23 ವಾಹನ ಚಾಲಕರು ಪಾನಮತ್ತರಾಗಿರೋದು ಕಂಡುಬರುತ್ತದೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಅವರ ಏನು ಪರವಾನಗಿ ಇದೆ ಅದನ್ನು ಅಮಾನತು ಮಾಡಲು RTO ಅಧಿಕಾರಿಗಳಿಗೆ ಕಳಿಸ್ಕೊಡಲಾಗಿದೆ. ಇದೇ ವೇಳೆ ನಾವು ಶಾಲಾ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ನ ಕೂಡ ಪರೀಕ್ಷೆ ಮಾಡಿದ್ದೀವಿ. ಅದರಲ್ಲಿ 11 ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಇರೋದು ಕಂಡುಬಂದಿರ್ತದೆ. ಅಂಥ ವಾಹನಗಳನ್ನು ಜಪ್ತಿ ಮಾಡಿ RTO ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದೇವೆ. ಈ ಕಾರ್ಯಾಚರಣೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಾವು ಮಾಡ್ತೀವಿ, ಮತ್ತು ಇನ್ನೂ ಕಠಿಣವಾದ ಕ್ರಮವನ್ನು ಅವ್ರ ಮೇಲೆ ಜರುಗಿಸ್ತೀವಿ. ಸ್ಕೂಲ್ ಬಸ್ಗೆ ಮಕ್ಕಳನ್ನ ಹತ್ತಿಸಿ ಟಾಟಾ ಮಾಡಿದ್ರೆ ಸಾಕಾಗಲ್ಲ, ಆ ಬಸ್ ಓಡಿಸೋ ಡ್ರೈವರ್ಗಳು ನಿಮ್ಮ ಮಕ್ಕಳ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸ್ತಿದ್ದಾರ? ಅವರ ನಡವಳಿಕೆ ಸರಿಯಾಗಿದೆಯಾ? ಕುಡಿದು ಗಾಡಿ ಓಡಿಸ್ತಾರಾ ಅನ್ನೋದನ್ನ ಆಗಾಗ ನೀವು ಕೂಡ ಚೆಕ್ ಮಾಡಿ. ಅನುಮಾನ ಬಂದ್ರೆ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಮಾಡಿ. ಜವಾಬ್ದಾರಿಯುತ ತಂದೆ ತಾಯಂದಿರಾಗಿ ಎಲ್ಲರೂ ಇದನ್ನ ಮಾಡಲೇಬೇಕು. ಯಾಕಂದ್ರೆ ಕುಡಿತದ ಚಟಕ್ಕಾಗಿ ಯಾರದೋ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬಾರದು ಅನ್ನೋ ಸಾಮಾಜಿಕ ಅರಿವು ಮೂಡಿಸೋದು ಮತ್ತು ನಮ್ಮ ಮಕ್ಕಳನ್ನ ಕಾಪಾಡಿಕೊಳ್ಳೋದು ನಮ್ಮದೇ ಜವಾಬ್ದಾರಿ.